ಶ್ರೀಲಂಕೆ ಈ ಪ್ರಪಂಚದಲ್ಲಿ ಆಗದೇ ಇರೋದು ಏನಾದರೂ ಇದೆಯಾ? ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಇನ್ನು 3 ತಿಂಗಳ ಟೈಮ್ ಕೊಡ್ತೀನಿ, ಇಲ್ಲಿವರೆಗೂ ಕೂದಲು ಬಿಡಿ ನೋಡೋಣ. ಒಂದು ವಿಕ್ ಕೊಡ್ರಪ್ಪ ಬೇಗ. ಆಕ್ಚುಲಿ ಏನಕ್ಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಈ ಜಗತ್ತಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್, ಇಂಪಾಸಿಬಲ್ ಅಲ್ಲೋ ಐ ಆಮ್ ಪಾಸಿಬಲ್ ಅನ್ನೋದಿದೆ. ಸೊ ಈ ಪಾಸಿಬಲ್ ಅನ್ನೋ ಒಂದು ಸ್ಟ್ರಾಂಗ್ ಪದಾನ ಇಟ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೂಪರ್ ಆಗಿರೋ ಒಂದು ಸಿನಿಮಾ ತಯಾರಾಗಿದೆ. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಪಾಸಿಬಲ್ ತಂಡದವರು ಬಂದು ಪಾಸಿಬಲಿ ಏನೇನು ಮಾತಾಡಬಹುದು ಅನ್ನೋದನ್ನ ನಾವು ಪಾಸಿಬಲಿ ಅನಲೈಸ್ ಮಾಡೋಣ. ಎಸ್, ಸೊ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಪಾಸಿಬಲ್ ಟೀಮ್ನಿಂದ ಹಿರಿಯ ನಟರಾದಂತಹ ರಾಮಕೃಷ್ಣ ಸರ್, ಪದ್ಮಾ ವಾಸಂತಿ, ಸೂರ್ಯ, ಶ್ರಾವ್ಯ, ಚನ್ನಪ್ಪ ಹುದ್ದಾರ್ ಅಂಡ್ ಡೈರೆಕ್ಟರ್ ರಾಜು. ಈ ತರ ಒಂದು ಜಬರ್ದಸ್ತ್ ಸಾಂಗ್ ಪದ್ಮಾ ವಾಸಂತಿ ಹಾಗೂ ರಾಮಕೃಷ್ಣ ಸರ್ ಡ್ಯಾನ್ಸ್ ಮಾಡ್ತಾರೆ ನೋಡಿ ಹೆಂಗಿರುತ್ತೆ. ಹೋಗ್ಲಿ, ಬೇರೆದೊಂದು ಸಾಂಗ್ ಹಾಕ್ರ, ಊರಿಗೊಬ್ಳೆ ಪದ್ಮಾವತಿ ಹಾಕ್ರ. ಊರಿಗೊಬ್ಳೆ ಪದ್ಮಾ ವಾಸಂತಿ ಅಷ್ಟು ಇರುವೆಗಳೆಲ್ಲ ಬಂದ್ಬಿಟ್ರೆ ಅಥವಾ ಯಾವ್ದಾದ್ರೂ ಜಿರಳೆಗಳು ಅಟ್ಯಾಕ್ ಮಾಡ್ಬಿಟ್ರೆ ಎಲ್ಲ ಭಯ ಭಯ ಆತರ ಜಿರಳೆ ಡ್ಯಾನ್ಸ್ ಇದು ಅಲ್ಲ, ಇದೆ ಪದ್ಮಾವತಿ ಅವ್ರಿಗೆ ಅರ್ಪಣೆ ಅದು. ಪದ್ಮಾ ವಾಸಂತಿ ಹೇಗಿದ್ರಿ? ಎಲ್ಲರೂ ಹೇಗಿದ್ರಿ? ಸೂಪರ್ ಆಗಿದ್ದೀವಿ ಸರ್. ಎಲ್ಲರಿಗೂ ನಮ್ಮ ಮಜಾ ಟಾಕೀಸ್ಗೆ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ, ಹರಟ ಹೊಡೆಯೋಣ, ಮಾತಾಡೋಣ. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಓಕೆ, ಪಾಸಿಬಲ್ ಏನು? ಪಾಸಿಬಲ್ ಅಂದ್ರೆ ಏನು? ವಾಟ್ ಈಸ್ ಪಾಸಿಬಲ್ ಸರ್? ಅದಕ್ಕೆ ಎಕ್ಸಾಂಪಲ್ ನೀವೇನೇ ಸರ್. ಏನಕ್ಕೆಂದ್ರೆ ಕಾಮನ್ ಸೆನ್ಸ್ ಇದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ನಮ್ಮ ಟೈಟಲ್ ಆಕ್ಚುಲಿ ಸಿನಿಮಾದ. ಏನಕ್ಕೆಂದ್ರೆ ನಾನು ನಿಮ್ಮನ್ನ ಆಕ್ಚುಲಿ ನನ್ನ ಪೇಪರಲ್ಲಿ ಓದಿದ್ದೀನಿ ಅಥವಾ ಎಲ್ಲರೂ ಇಡೀ ಕರ್ನಾಟಕಕ್ಕೆ ಗೊತ್ತು ನೀವು ಯಾವ ಮಟ್ಟದಲ್ಲಿದ್ದೀರಿ, ಇವತ್ತು ಯಾವ ಮಟ್ಟದಲ್ಲಿದ್ದೀರಾ ಅಂತ. ಅಂದರೆ ನಿಮ್ಮ ಮನಸ್ಸು ಮಾಡಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀರಾ. ಸೊ ನಾವು ಸಿನಿಮಾದಲ್ಲಿ ಹೇಳಕೊಟ್ಟಿರೋದು ಅಷ್ಟೇ, ಹೀರೋ ತನ್ನ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅವನ ಗುರಿನ ಹೇಗೆ ಮುಟ್ತಾನೆ, ಹಾಗೆ ಅವನ 6 ವರ್ಷದ ಪ್ರೀತಿನ ಹೇಗೆ ಕಾಪಾಡ್ಕೋತಾನೆ, ದಟ್ ಈಸ್ ಪಾಸಿಬಲ್ ಸರ್. ಸೊ ಫ್ಯಾಂಟಾಸ್ಟಿಕ್, ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋದಕ್ಕೆ ಒಂದು ಉದಾಹರಣೆ ಇವರ ಸಿನಿಮಾ. ಯಾಕಂದ್ರೆ ಇವರ ಸಿನಿಮಾದಲ್ಲೂ ಹೇಳೋದಕ್ಕೆ ಹೊರಟಿರೋದೆ ಹಾಗೆ. ಹೇಳಿಪ್ಪ, ತಾವು ಪಿಕ್ಚರ್ ಏನ್ ದಬ್ಬಾಕಿದ್ದೀರಾ? ಮೊದಲನೇ ಸಿನಿಮಾ ಪಾಸಿಬಲ್, ಹೆಸರೇ ಫುಲ್ ಎನರ್ಜೆಟಿಕ್ ಆಗಿ ಪಾಸಿಟಿವ್ ಎನರ್ಜಿ ಇರುವಂತ ಟೈಟಲ್. ಆ ಟೈಟಲ್ ತಕ್ಕನಾಗೆ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತಿರೋನು ಅವನೇ ಕಷ್ಟಕ್ಕೆ ಸಿಗಾಕೊಂಡಾಗ ಆ ಕಷ್ಟದಿಂದ ಹೇಗೆ ಹೊರಗಡೆ ಬರ್ತಾನೆ, ತನ್ನ ಪ್ರೀತಿನ ಹೇಗೆ ಉಳಿಸ್ಕೋತಾನೆ, ಜೊತೆಗೆ ಪೊಲೀಸ್ ಹೇಗಾಗ್ತಾನೆ ಅನ್ನೋದೇ ಒಂದು ಪಾಸಿಬಲ್. ಶ್ರಾವ್ಯ, ತಾವೆಂದ ಬಾಕಿದ್ದೀರಾ ಸಿನಿಮಾದಲ್ಲಿ? ಹೈಲೈಟ್ ನನ್ನ ಪಾತ್ರ ಏನಂತ ಹೇಳ್ಬೇಕು ಅಂದ್ರೆ ಬುಲೆಟ್ ರೈಡ್ ಮಾಡಿದ್ದೀನಿ, ಆಮೇಲೆ ಮಾಸ್ ಡೈಲಾಗ್ಸ್ ಹೇಳಿದ್ದೀನಿ, ಆಮೇಲೆ ಸ್ವಲ್ಪ ರಗಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇದೇನಿದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ, ಅದು ಚಮ್ಕಿ. ಅದು ಚಮ್ಕಿ? ನಾನು ಡ್ಯಾಂಡ್ರಫ್ ಜಾಸ್ತಿ ಆಗೋಗಿದೆ ಅನ್ಕೊಂಡೆ. ಚಮ್ಕಿನಾ? ಇರ್ಲಿ ಇರ್ಲಿ, ಓಕೆ. ಹೊಸ ಟ್ರೆಂಡ್ ಅದು ಮಿಸ್ಟರ್ ಲೋಕೇಶ್. ಮತ್ತೆ ನೀವೇ ಹಾಕೊಂಡಿಲ್ಲ? ಒಂದ್ ಸ್ವಲ್ಪ ಉಳಿದಿದ್ರೆ ಕೊಡಿ, ನಾನು ಹಾಕೊಂಡ್ಬಿಡ್ತೀನಿ. ಇಲ್ಲ ಸರ್, ನೀವು ಅದೇ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಲ್ಲ ಶೈನಿಂಗ್, ನೀವು ಫುಲ್ ಶೈನಿಂಗ್, ಯು ಆರ್ ಶೈನಿಂಗ್ ಸ್ಟಾರ್. ಒಂದ್ ಸ್ವಲ್ಪ ಇದ್ರೆ ಕೊಡಿ, ಹಾಕೊಂಡ್ಬಿಡೋಣ ಅಂತ. ಸೊ ಬುಲೆಟ್ ಓಡಿಸಿದಿರಾ ತಾವು? ವೆರಿ ಗುಡ್. ಹಾ, ಪದ್ಮಾ ವಾಸಂತಿ ಅವರೇ, ತಾವು? ನಾನು ಹೀರೋ ತಾಯಿ ತಂದೆ. ಅವ್ರು ಕೇಳಿದ್ರಲ್ಲ ನೀವೇನ್ ಡಬ್ಬಾಕಿದೀರಿ ಅಂತ. ಇಲ್ಲ, ಹಿಂಗಂದ್ರೆ ಅಷ್ಟೇ, ನಮ್ಮಿಬ್ಬರನ್ನು ಡಬ್ಬದಲ್ಲಿ ಹಾಕ್ಬಿಟ್ಟಿದ್ದಾರೆ, ಕೂಡೋಕೆ ಬಿಡಿದಾರೆ, ಬಾಯೆಲ್ಲ ಕಟ್ಟಿ ಕೈ ಕಟ್ಟಿ. ಪಿಕ್ಚರ್ ನಾವು ಡಬ್ಬದೊಳಗೆ ಇದ್ದೀವಿ, ಅದೇ ಮಜಾ. ಇಡೀ ಪಿಕ್ಚರ್ ಡಬ್ಬದಲ್ಲಿ ಇದೀರಾ? ಡಬ್ಬದಲ್ಲಿ ಇದ್ದೀವಿ. ಹೊಸದು ಪಿಕ್ಚರ್ ಡಬ್ಬದಲ್ಲಿ ಇರೋದು ಗೊತ್ತು, ಪಿಕ್ಚರ್ ಅಲ್ಲಿ ನೀವು ಡಬ್ಬದಲ್ಲಿ ಇದೀರಾ? ಇಬ್ರು. ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಇದ್ದ, ಆಸ್ಟ್ರೇಲಿಯಿಂದ ಬರೋವರೆಗೂ ನಾವು ಡಬ್ಬದಲ್ಲಿ ಇದ್ವಿ. ಅದೇ ಸಸ್ಪೆನ್ಸ್, ಅದೇ ಕತೆ ಮೂಲ. ತಾವೇನ್ ಮಾಡಿದಿರಾ ಸಿನಿಮಾದಲ್ಲಿ? ಸರ್, ನಾನು ಈ ಸಿನಿಮಾಗ ಒಂದು ಹಾಡು ಹೇಳಿದ್ದೀನಿ. ಫಸ್ಟ್ ಟೈಮ್ ರಿಯಾಲಿಟಿ ಶೋ ಆದ್ಮೇಲೆ ಸಿನಿಮಾಗೆ ಅಂತ ಫಸ್ಟ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಫಸ್ಟ್ ಸಾಂಗ್ ಹಾಡಿದ್ದೀನಿ ಸರ್. ಫಸ್ಟ್ ಟೈಮ್? ಸೂಪರ್, ಥ್ಯಾಂಕ್ ಯು. ಓಕೆ, ಈಗ ಕಮಿಂಗ್, ನಿಮ್ಮಿಬ್ಬರ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, ನೀವಿಬ್ರು ಪುಟ್ಟಣ್ಣ ಅವರ ಗರಡಿಯಲ್ಲಿ ತಮ್ಮ ಒಂದು ಚಿತ್ರರಂಗವನ್ನು ಶುರು ಮಾಡಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಪುಟ್ಟಣ್ಣ ಅವರು ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ? ಒದೆ ತಿಂದಿದ್ದೀರಾ ಇಬ್ರು? ತುಂಬಾ ಇವರು ತಿಂದಿದ್ರ ಕೆನ್ನೆಗೆ ಕೆನ್ನೆ ಕೆಂಪಾಗ್ಬಿಡೋದು ಇಷ್ಟು. ನನಗೂ ಹೊಡೆದಿದ್ದಾಗ ಕಿವಿದೆಲ್ಲ ಕಿತ್ತೋಗಿತ್ತು. ಬೆಳಿಗ್ಗೆ ಬೆಳಿಗ್ಗೆ ಫಸ್ಟ್ ಶಾಟ್ ಅವತ್ತು. ಪುಟ್ಟಣ್ಣ ಅವರು ಈ ಕೆನ್ನೆಗೆ ಬಾರಿಸಿದ್ರೆ ಈ ಕೆನ್ನೆ ಕಿತ್ತೋಗ್ಬಿಟ್ಟಿತ್ತು. ಓಕೆ, ಚನ್ನಪ್ಪ ಇಸ್ ಅ ವೆರಿ ಗುಡ್ ಸಿಂಗರ್, ನಮಗೆಲ್ಲ ಗೊತ್ತು. ಅಂಡ್ ಇವತ್ತು ನಮ್ಮ ಮಜಾ ಟಾಕೀಸ್ ನಲ್ಲಿ ದಯವಿಟ್ಟು ಒಂದು ಹಾಡನ್ನು ಹಾಡಬೇಕು ಅಂತ ಕೇಳ್ಕೊತೀವಿ. ಶೋರ್ ಸರ್, ಬನ್ನಿ ಸರ್.
ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ರಾಜ್ಕುಮಾರ್ ಅವರದು ಹಾಗೂ ನಮ್ಮ ದರ್ಶನ್ ಅವರ ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಾ ತಾವು ಅಂತ ಗೊತ್ತಾಯ್ತು. ಅಂದ್ರೆ ಸರ್ ಅದು ನಾನು ಚಿಕ್ಕಂದಿಂದ ಡ್ರಾಮಾ ಎಲ್ಲ ಮಾಡ್ತಿದ್ದೆ. ನಮ್ಮನೇಲಿ ಎಲ್ಲ ಅಣ್ಣವ್ರ ಫ್ಯಾನ್ಸ್, ತುಂಬಾ ಅಣ್ಣವ್ರ ಫ್ಯಾನ್ಸ್. ದಿನ ಮನೇಲಿ ಅದೇ ನೋಡಿ ನೋಡಿ ನನಗೆ ಒನ್ ಆಫ್ ದಿ ಫೇವ್ರೇಟ್ ಮೂವಿ ಅಂದ್ರೆ ಬಬ್ರು ವಾಹನ. ಅದು ಬಬ್ರು ವಾಹನ ಅಲ್ಲಿ ಅಣ್ಣವ್ರ ಆಕ್ಟಿಂಗ್ ನೋಡಿ ನೋಡಿ ಅದು ಕಲ್ತ್ಕೊಂಡ್ಬಿಟ್ಟಿದ್ದೆ. ಆ ಮೂವಿಲಿ ಆಕ್ಟಿಂಗ್ ಮಾಡಿರೋ ರಾಮಕೃಷ್ಣ ಸರ್ ಇದ್ದಾರೆ, ಅವ್ರ ಮುಂದೆ ಅದೇ ಸಿನಿಮಾದು ಒಂದು ಡೈಲಾಗ್ ಹೊಡಿತೀನಿ ಸರ್ ಪ್ಲೀಸ್. ಸೂಪರ್ ಬಾ, ಥ್ಯಾಂಕ್ ಯು. ಸೂಪರ್ ರೀ ರೀ ಸೃಜಾ ಸೃಜಾ. ಆಕ್ಚುಲಿ ವರಲಕ್ಷ್ಮಿ ಅವರೇ, ನಾನೇ ನಿಮ್ಮನ್ನ ಕರೆಯೋಣ ಅಂತಿದ್ದೆ, ನೀವೇ ಬಂದ್ಬಿಟ್ಟಿದ್ರ. ತೋಳಿ ತೋಳಿ ತೋಳಿ, 500 rupees. ಓ ಮೈ ಸಲ್ಮಾನ್ ಖಾನ್, ಸಲ್ಮಾನ್ ಖಾನ್, 500 rupees. ಥ್ಯಾಂಕ್ಸ್ ಕಣೋ ಸೃಜಾ, ವಾಟ್ ಎ ಮಿರಾಕಲ್. ಫಸ್ಟ್ ಟೈಮ್ ನೀ ನಂಗೆ ದುಡ್ಡು ಕೊಡ್ತಾ ಇದೀಯಾ ಕಣೋ. ಚೆ, ನಾನು ಕೊಟ್ಟಿರೋದಲ್ರಿ, ಸರ್ಕಾರ ಕೊಟ್ಟಿರೋದು. ಅಂದ್ರೆ ಅದೇ ಸರ್ಕಾರದವರು ತಿಂಗಳ ತಿಂಗಳಿಗೆ ವಯಸ್ಸಾದವ್ರಿಗೆ ಪೆನ್ಷನ್ ಕೊಡ್ತಾರಲ್ಲ, ಅದನ್ನ ಪೋಸ್ಟ್ ಮನ್ ತಂದು ಕೊಟ್ಟ, ನಿಮಗೆ ಕೊಟ್ಟೆ ಅಷ್ಟೇ. ಸ್ವಲ್ಪ ಸುಮ್ನೆ ನಿಂತ್ಕೊಳ್ರಿ ಅಕ್ಕ. ನಾವ್ ಬಂದಿದ್ಯಾಕೆ ಇಲ್ಲಿ? ನಡೀತಾ ಇರೋದೇನು? ಬಂದ್ ವಿಷಯ ಮಾತಾಡೋಣವಾ? ಹೌದೌದು, ಏನ್ ಬಂದ್ ವಿಷಯ ರೀ? ನಮಗ್ ಮಗು ಆಗೋದಿಕ್ಕೆ ಒಂದ್ ಹೊಸ ದಾರಿ ಸಿಕ್ಕಿದೆ. ಏ ರಾಣಿ ಗುಗ್ಗು, ಮಗು ಆಗೋಕೆ ಅನಾದಿ ಕಾಲದಿಂದ ಇರೋದ್ ಒಂದೇ ದಾರಿ, ಗಂಡ ಹೆಂಡತಿ ಸಂಸಾರ ಮಾಡ್ಬೇಕು, ಇದೇ ಹೊಸ ದಾರಿ ರೀ. ನಮ್ ಮಾರ್ನಿಂಗ್ ಬ್ಯಾಂಡ್ ಗುರುಜಿ ಹೇಳಿದ್ರು ರೀ. ಮಾರ್ನಿಂಗ್ ಬ್ಯಾಂಡ್ ಗುರುಜಿ ಹೇಳಿದ್ರ? ಯಾವ ದಾರಿ ನಮ್ಮದು? ಅದು ನಮ್ಮ ಅಪ್ಪನ್ಗೆ ಎರಡನೇ ಮದ್ವೆ ಮಾಡ್ಸಿದ್ರೆ ನಮ್ಮಿಬ್ರಿಗೂ ಮಕ್ಕಳಾಗತ್ತಂತೆ. ಲೇ, ನಮ್ಮಿಬ್ರಿಗೂ ಮಗು ಆಗಕ್ಕೆ ನಿಮ್ ಅಪ್ಪನಿಗೆ ಇನ್ನೊಂದ್ ಮದ್ವೆ ಮಾಡಿಸ್ಬೇಕಾ? ಯಾವ ಸೀಮೆ ಗುರುಜಿನೇ ಅವನು. ಪರಿಹಾರ ಹೇಳೋದಕ್ಕೆ ಒಂದ್ ಲಿಮಿಟ್ ಆದ್ರೂ ಬೇಡವಾ? ನಿಮ್ ಅಪ್ಪನಿಗೆ ಇನ್ನೊಂದ್ ಮದ್ವೆ ಮಾಡಿಸಿದ್ರೆ ಅವ್ರಿಗ್ ಮಗು ಆಗುತ್ತೆ, ನಿನಗೆ ತಮ್ಮನೋ ತಂಗಿನ ಹುಟ್ಟೋದು ಗುಗ್ಗು. ಅಷ್ಟೇ, ಇವಾಗ ಸುಮ್ನೆ ಇರಲ್ಲ ನಾನು, ಏನೇನೋ ಮಾತಾಡಿದ್ರೆ. ಈ ವರಲಕ್ಷ್ಮಿ ತಬಲಾನಲ್ಲಿ ಗಿಟಾರ್ ನುಡಿಸ್ತಾಳೆ, ಗಿಟಾರ್ನಲ್ಲಿ ಫ್ಲೂಟ್ ಊತ್ತಾಳೆ. ಅಕಸ್ಮಾತ್ ಏನಾದ್ರೂ ನೀರಿಗಿಳಿದ್ರೆ ನೀರ್ಗೆ ಉಸಿರು ಕಟ್ಟತ್ತೆ. ದಟ್ ಇಸ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಸೃಜಾ, ಫ್ಲೈಟ್ ಸೌಂಡು. ಫ್ಲೈಟ್ ಅಲ್ಲ ಅದು, ಟ್ರೈನ್. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಹೇಳಿದ್ರೆ ಅದು ಫ್ಲೈಟೇ. ಅಲ್ಲ, ನಿನ್ನ ಕರ್ಕೊಂಡ್ ಬಂದಿರೋದು ಅಪ್ಪನ್ಗೆ ಎರಡನೇ ಮದ್ವೆ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ಹೊರತು ನಿನ್ ಬಗ್ಗೆ ನೀನೆ ಪುಂಗಿ ಊದ್ಕೊಳ್ಳೋದಕ್ಕಲ್ಲ. ನಂಗೆ ಗೊತ್ತು ಕಣೆ, ನೀನು ವಯಸ್ಸಿನಲ್ಲಿ ನನ್ಗಿಂತ ಚಿಕ್ಕೋಳಾದ್ರು ನೋಡಕ್ ನನ್ ಚಿಕ್ಕಮ್ಮನ್ ತರ ಕಾಣಿಸ್ತಿಲ್ಲ, ಅದಕ್ಕೆ ನನ್ ಕಂಡ್ರೆ ಹೊಟ್ಟೆ ಉರಿ. ಆಯ್ತು ಬಿಡು, ಆ ವಿಷಯನೇ ಮಾತಾಡ್ತೀನಿ. ರೇ, ಇದ್ರಲ್ಲಿ ಮಾತಾಡೋದಕ್ಕೆ ಏನ್ರಿ ಇದೆ ಬದ್ನೆಕಾಯಿ? ನಮ್ಗಿರೋ ಸಮಸ್ಯೆಗೂ ಆ ಗುರುಜಿ ಹೇಳಿರೋ ಪರಿಹಾರಕ್ಕೂ ಸಂಬಂಧವೇ ಇಲ್ಲ. ಹುಚ್ಚನ್ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಬಾಯಿಗೆ ಬಂದಂಗೆ ಹೇಳಿದ್ದಾರೆ, ಸುಮ್ನೆ ಸುಮ್ನೆ ದುಡ್ಡು ಮಾಡ್ಕೊತಾ ಇರೋದು ಅಷ್ಟೇ. ಏ ರಾಣಿ, ಅಲ್ಲ ಕಣೆ, ಮದುವೆ ಮಾಡಿಸ್ಬೇಕು ಅಂತ ಇರೋರು ನಾವಿಬ್ರು, ಮದುವೆ ಆಗ್ಬೇಕಾಗಿರೋರು ಆ ನಮ್ಮಪ್ಪ. ಮಧ್ಯ ಈ ಅಪ್ಪಣೆ ಯಾಕೆ ಬೇಕು? ಕರೆಕ್ಟ್, ಕರಿಯೇ ನಮ್ಮಪ್ಪನ. ಆಯ್ತು, ಕರೆಕ್ಟ್. ಅಪ್ಪ ಅಪ್ಪ ಆಚೆ ಗಾಜೋಳೆ ಬೈಕು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಣ್ಮಕ್ಳ ತವರು. ಮ್ಯೂಸಿಕ್ ನಿಂತ? ಮ್ಯೂಸಿಕ್ ನಿಂತಿದೆ, ನೀವು ಕರೆಕ್ಟ್ ಆಗಿ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಏನ್ ವಿಷಯ ಈಗ ಈ ಸ್ಪಾಟಿಗೆ ಯಾರು ಕರೆದದ? ಯಾರು? ಅಪ್ಪ ಅಪ್ಪ ಇಲ್ಲಿ. ನಿನ್ ಸ್ವರ ಚೇಂಜ್ ಆಯ್ತು ಮಗ. ನನ್ ಮಗಳ? ಏನ್ ಮಗಳ? ಅಯ್ಯೋ, ಇಷ್ಟು ಪ್ರೀತಿಯಿಂದ ಯಾವಾಗಲೂ ಕರೀಲಿಲ್ಲ. ಅದು ಏನು ಮಗಳ, ಧೈರ್ಯವಾಗಿ ಹೇಳು.